ಬಹಳ ಆಶ್ಚರ್ಯ ಅಂದ್ರೆ ಬಹಳ ಅದ್ಭುತವಾಗಿ ಮಾತನಾಡುವಂತ ದಿನೇಶ್ ಗುಂಡೂರಾವ್ ಅವರು, ಹಲವು ಖಾತೆಗಳನ್ನ ನಿಭಾಯಿಸಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇದೆಲ್ಲ ಹ್ಯಾಂಡಲ್ ಮಾಡಕ್ಕೆ ಯಾವ ರೀತಿ ಫೇಲ್ ಆದ್ರು ಅಂತ. ಅದೇ ನನಗೂ ಆಶ್ಚರ್ಯ, ಯಾಕೆಂತಂದ್ರೆ ಅವರು ಅವ್ರ ತಂದೆಯವ್ರು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ಅವ್ರಿಗೇನು ರಾಜಕೀಯ ಹಿನ್ನೆಲೆ ಏನಿಲ್ಲ ಅಂಥೇಳಿ ಅವರು ಭಾಳ ಬುದ್ಧಿವಂತರಿದ್ದಾರೆ, ಜನನ ಚೆನ್ನಾಗಿ ನೋಡ್ಕೋಬೋದಾಗಿತ್ತು. ಬಟ್ ಕಾಂಗ್ರೆಸ್ದು ಸಂಸ್ಕೃತಿ ಹೇಗೆ ಅಂತಂದರೆ, ಕಳೆದ ಮುಂಚೆಯಿಂದನೂ ನೀವು ನೋಡ್ಕೊಂಬಂದರೆ ಜನ ಬುದ್ಧಿವಂತರಾಗ್ಬಿಟ್ರೆ, ಜನ ಓಡಾಡೋಕೆ ಸ್ಟಾರ್ಟ್ ಮಾಡಿದ್ರೆ, ಜನ ವಿದ್ಯಾವಂತರಾಗ್ಬಿಟ್ರೆ ನಮಗೆ ಓಟ್ ಹಾಕಲ್ಲ. ಗರೀಬಿ ಅಟಾವೋ ಅಂತ ಆಂದೋಲನ ಮಾಡ್ಕೊಂಡು ಜನಗಳನ್ನ ಶ್ರೀಮಂತರು ಮಾಡಬೇಕು ಅಂತ ಹೊರಟವ್ರು ಅವ್ರಂಗೆ ಮಾಡ್ತಾರೆ ನಿಜ. ಅದನ್ನು ಅದು ಬರೀ ಘೋಷಣೆಯಾಗಿ ಉಳ್ಕೊಂಡಿದೆ ಹೊರತು ಗರೀಬ್ ಹಟಾವೋ ಆಗಿದೆ ಹೊರತು ಗರೀಬಿ ಹಟಾವೋ ಆಗೇ ಇಲ್ಲ. ಗರೀಬ್ ಹಟಾವೋ ಆಗಿದೆ ಅವ್ರದ್ದು. ಅವರು ಯಾರನ ಜನ ಬುದ್ಧಿವಂತರಾದರೆ, ಈಗೂ ನೋಡಿ ಅದೇ ಅವ್ರಿಗೇನು ಅವ್ರದ್ದು ಮತ ಬ್ಯಾಂಕು ಅಂತ ಹೇಳ್ಕೊತಾರಲ್ಲ, ಅವರಲ್ಲಿ ಯಾರನ ಸ್ವಲ್ಪ ಓದಿರೋವಂಥವ್ರು ಯಾರನ ಯಂಗ್ಸ್ಟರ್ಸ್ ಇವಾಗಿದ್ದಾರಲ್ಲ, ಅವ್ರು ಹೇಳ್ತಾರೆ ನನಗೆ ಇವಾಗ ಸಿಕ್ಕಿದ್ರೆ ನಾನು ನಮ್ಮ ಅಪ್ಪ ಅಮ್ಮ ಮಾಡಿದ ತಪ್ಪು ಮಾಡಲ್ಲ ಸರ್, ಈ ಸಲ ಡೆಫಿನೆಟ್ಟಾಗಿ ಮೋದಿ ಅವ್ರಿಗೆ ಓಟ್ ಮಾಡ್ತೀನಿ, ಡೆಫಿನೆಟ್ಟಾಗಿ ಬಿ ಜೆ ಪಿಗೆ ಓಟ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಜನ ಬುದ್ಧಿವಂತರಾದರೆ ನಮ್ಮ ಜೊತೆಗೆ ನಿಲ್ಲಲ್ಲ ಅನ್ನೋದು ಅವ್ರಿಗೆ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ, ಗೊತ್ತಾಗ್ಬಿಟ್ಟಿದೆ. ನೀವು ಹಾಗೇ ಇರಿ, ಇವಾಗ ನೀವೇ ಈಗ 25 ವರ್ಷ ಆಯಿತು, 25 ವರ್ಷದಲ್ಲಿ ಅವ್ರದೇ ಸರ್ಕಾರ 18-19 ವರ್ಷ ಅವ್ರದೇ ಸರ್ಕಾರ ನಡೆದಿತ್ತು, ಅದರಲ್ಲಿ ಇವರು ಕೂಡ ಮಂತ್ರಿ ಆಗಿದ್ದಂಥವ್ರು ಮತ್ತು ಅವ್ರದೇ ಪಕ್ಷದಲ್ಲಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗಿದ್ದಂಥವ್ರು ಪ್ರಭಾವಿಗಳಾಗಿದ್ದರು, ಎಷ್ಟೋ ಯೋಜನೆಗಳು ತರುವುದಾಗಿತ್ತು. ನೀವು ಅವರು ಮಾಡಿರ್ತಕ್ಕಂಥ ಇಂಥದ್ದು ಯಾವುದಾದ್ರೂ ಒಂದು ದೊಡ್ಡ ಯೋಜನೆ, ನಾನು ಕ್ಷೇತ್ರಕ್ಕೆ ಇಂಥದ್ದೊಂದು ದೊಡ್ಡ ಶಾಲೆ ತಂದಿದ್ದೀನಿ, ಇಂಥ ಒಂದು ದೊಡ್ಡ ಆಸ್ಪತ್ರೆಯನ್ನು ಕಟ್ಟಿಸ್ಕೊಟ್ಟಿದ್ದೀನಿ, ಇಂಥ ಒಂದು ದೊಡ್ಡ ಯೋಜನೆಯನ್ನು ತಂದು ಜನಕ್ಕೆ ಒಂದು 4 ಜನಕ್ಕೆ ಉಪಯೋಗ ಆಗಿದೆ, ಅಥವಾ ಇರ್ತಕ್ಕಂಥ ಶಾಲೆಗಳನ್ನು ನಾವು ಉನ್ನತೀಕರಣ ಮಾಡಿ ಅದು ಸ್ಮಾರ್ಟ್ ಕ್ಲಾಸಸ್ ಮಾಡೋವಂಥದ್ದು ಏನಾದರೂ ಮಾಡಿದ್ದೀವಾ, ಅಥವಾ ದೊಡ್ಡ ಯಾವುದಾದ್ರೂ ಒಂದು ಗ್ರೌಂಡು ಅಥವಾ ಸ್ಟೇಡಿಯಮ್ಮು ಏನಾದರೂ ನಿರ್ಮಾಣ ಮಾಡಿದ್ದೀವಾ, ಇರ್ತಕ್ಕಂಥ ಗ್ರೌಂಡು ಶಾಲೆ ಇದನ್ನೇ ಉಳಿಸ್ಕೊಳಕ್ಕಾಗಿಲ್ಲ. ಅಲ್ಲಿ ಒಂದು ಪ್ರತಿಭಾ ಗ್ರೌಂಡ್ ಅಂತ ಇತ್ತು ಚಕ್ರಾಯನ ಕೆರೆ ಜಾಗದಲ್ಲಿ, ಅಲ್ಲಿ ನಾವು ಸ್ಕೂಲಲ್ಲಿ ನಾವು ಕಾಲೇಜಲ್ಲಿ ಇದ್ದಾಗೆಲ್ಲ ನಾವು ಆಟ ಆಡ್ತಿದ್ವಿ, ಕ್ರಿಕೆಟ್ ಆಡ್ತಾ ಇದ್ದಂಥ ಜಾಗ, ದೊಡ್ಡದಾದಂಥ ಗ್ರೌಂಡು. ಅದು ಮೆಟ್ರೋ ಬಂದಂಥ ಟೈಮಲ್ಲಿ ಒಂದಷ್ಟು ಜಾಗ ಹೋಯ್ತದು, ಬಟ್ ಈಗೂ ಒಂದು 3-4 ಎಕರೆ ಜಾಗ ಇದೆ. ಆ ಜಾಗನ ಒಂದು ಒಳ್ಳೆ ಸ್ಟೇಡಿಯಂ ಮಾಡಿ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಆಡ್ತಕ್ಕಂಥ ಮಕ್ಕಳಿಗೆ ಒಂದು ಸ್ಟೇಡಿಯಮ್ಮು ಅಥವಾ ಖಾಲಿ ಗ್ರೌಂಡ್ ಮಾಡಿಬಿಟ್ಟಿದ್ರು ಸಾಕಾಗಿತ್ತು, ಅದನ್ನು ಉಳಿಸ್ಕೊಳಕ್ಕಾಗಿಲ್ಲ. ಅದನ್ನು ಪೊಲೀಸ್ನವ್ರಿಗೆ ಬಿಟ್ಟು ಅಲ್ಲೆಲ್ಲ ಗುಜರಿ ಗಾಡಿಗಳನ್ನ ತೊಗೊಂಬಂದು ಹಾಕ್ಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಜನಕ್ಕೆ ಹಾವು ಚೇಳು ಇದೆಲ್ಲ ಓಡಾಡುತ್ತೆ, ಅಲ್ಲಿ ಪಾಪ ಅಲ್ಲಿ ಜನಕ್ಕೆ ಓಡಾಡೋಕ್ಕೆ ಕಷ್ಟ ಅಲ್ಲಿ. ಆ ರೀತಿ ಪರಿಸ್ಥಿತಿ ಇದೆ, ಅದನ್ನು ಭಾಳ ವರ್ಷದಿಂದ ಅದು ಬೇಡಿಕೆ ಇದೆ, ಅದನ್ನು ಸರಿ ಮಾಡಿಸ್ಕೊಡಿ ಅಂತೇಳಿ. ಯಾವುದಕ್ಕೂ ಕೂಡ ಕಣ್ಣು ಆಡಿಸೋದಿಲ್ಲ, ಬರೋದೂ ಇಲ್ಲ. ಜನ ಹೋಗಿ ಏನಾದರೂ ಕೇಳಿದ್ರೆ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ, ಅವ್ರ ಸುತ್ತಮುತ್ತ ಒಂದು 20-30 ಜನ ಗೂಂಡಾಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ, ಅವ್ರುಗಳೆಲ್ಲ ಬಾಯಿ ಮುಚ್ಚಿದ್ರೆ ಏ ಮಾತಾಡಬೇಡ ಸುಮ್ಮನಿರಮ್ಮ ಸುಮ್ಮನಿರಮ್ಮ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಕರ್ಕೊಂಡು ಹೊರಟೋಗ್ತಾರೆ. ಯಾರು ಮಾತಾಡೋಕ್ಕೂ ಕೂಡ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಈ ರೀತಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಏ ಸರ್ ಪಾಪ ದಿನೇಶ್ ಗುಂಡೂರಾವ್ ಅವ್ರನ್ನ ಈ ಹೇಳಿಕೆಗಳು ಕೊಡೋದ್ರ ಮೂಲಕ ದಿನೇಶ್ ಗುಂಡಾರಾವ್ನ ಹತ್ರ ಕರೀತಾ ಇದ್ದೀರಿ ನೀವು? ನಾನು ಗುಂಡಾಗಳನ್ನೆಲ್ಲ ಪಕ್ಕಪಕ್ಕ ಇಟ್ಕೊಂಡು ಓಡಾಡ್ತಾರೆ ಅವರು, ನಿಜನಾ? ಅವ್ರ ಜೊತೆ ಇರತಕ್ಕಂಥ ಭಾಳಷ್ಟು ಜನ ನೀವು ಫೋಟೋಗಳು ತೋರಿಸ್ಬಿಟ್ರೆ, ಅವರೆಲ್ಲ ಪೊಲೀಸ್ ಸ್ಟೇಷನಲ್ಲಿ ಫೋಟೋ ಇರತಕ್ಕಂಥ ಇರುತ್ತಲ್ಲ, ಪೊಲೀಸ್ ಸ್ಟೇಷನಲ್ಲಿ ಸಣ್ಣ ಸಣ್ಣ ಫೋಟೋ ಹಾಕಿರ್ತಾರೆ ನೋಡಿ, ಸ್ಟ್ಯಾಂಪ್ ಸೈಜ್ ಫೋಟೋ, ಅದರಲ್ಲಿರುವಂಥವ್ರು ಭಾಳ ಜನ ಸಿಗ್ತಾರೆ ನಿಮಗೆ. ರೌಡಿ ಶೀಟರ್ಗಳಂಗ ಇರ್ತಾರೆ, ತುಂಬ ಜನ ಸಿಗ್ತಾರೆ ನಿಮಗೆ.